ಗೋಕಾಕ ನಗರದಲ್ಲಿ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆ ನಡೆಯುತ್ತಿದ್ದು ಗೋಕಾಕ ತಹಸೀಲ್ದಾರ್ರವರು ಮತಗಟ್ಟೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಪ್ರಕಾಶ ಹುಕ್ಕೇರಿ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೋಕಾಕ್ ನಗರದಲ್ಲಿ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆ ಭರದಿಂದ ಸಾಕಿತ್ತು. ಗೋಕಾಕ್ ಮತಗಟ್ಟೆಗೆ ಗೋಕಾಕ್ ತಹಸೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಯಮಕನಮಡಿ ಮತಕ್ಷೇತ್ರದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅವರ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೇಳ್ತಾರೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಪದೇ ಪದೇ ಬಿಜೆಪಿ ವೇದಿಕೆಯಲ್ಲಿ ಆರೋಪ ಮಾಡಿದ್ದಾರೆ. ಅವ್ರಿಗೆ ವಯಸ್ಸಾಗಿದೆ, ವಯಸ್ಸು ಕೆಲಸ ಮಾಡಲಿಕ್ಕೆ ಏನು ನಿರ್ಬಂಧ ಏನಿಲ್ಲ, ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಈಗ ಕೂಡ ಶಿಕ್ಷಕರಲ್ಲಿ ಅವರು ಆಯ್ಕೆ ಆಗ್ತಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ, ಅಷ್ಟು ನಮಗೆ ಅವ್ರ ಬಗ್ಗೆ ಆತ್ಮವಿಶ್ವಾಸ ಇದೆ. ಸ್ಥಳೀಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಒಂದೊಂದು ಸೀಟುಗಳನ್ನು ಒಳ ಒಪ್ಪಂದ ಮಾಡ್ತಿದ್ದಾರೆ. ಇಲ್ಲ, ಹಾಗೇನು ಒಳ ಒಪ್ಪಂದ ಏನು ಮಾಡಿಲ್ಲ, ಒಪ್ಪಂದ ಏನಿಲ್ಲ. ಅವ್ರ ಶಕ್ತಿ ಮ್ಯಾಗ ಹೋಗ್ತಿದೆ, ಒಬ್ರು ಶಕ್ತಿ ಎಚ್ಚರದಿಂದ ಮುಂದುವರ್ತಾರೆ, ಕಡಿಮೆ ಮುಂದಾರೆ ಹಿಂದುವರ್ತಾರೆ. ಹಿಂಗಾಗಿ ಹಂಗ ಅನಿಸ್ತು ಹೊರತಾಗಿ ಯಡಿಯೂರಪ್ಪ ನಮ್ಮ ಕ್ಯಾಂಡಿಡೇಟ್ ಎಲ್ಲ ರೀತಿ ಸಮರ್ಥ ಇದೆ, ಅದು ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ, 30 ವರ್ಷ. ನಾವು ಗೆಲ್ಲೋದು ನಿಶ್ಚಿತ, ಒಳ ಒಪ್ಪಂದ ಏನಾಗಿಲ್ಲ, ಸೀರಿಯಸ್ ಆಗಿ ಎಲ್ಲರೂ ಕೆಲಸ ಮಾಡ್ತಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.